ಹಲೋ ವೀಕ್ಷಕರೇ ನಮಸ್ಕಾರ ಈಗಾಗಲೇ ಹಲವಾರು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿರುವಂತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಫಲಿತಾಂಶ ಹೊರಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ನಾನು ಈ ವಿಡಿಯೋದಲ್ಲಿ ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲೇ ಅತ್ಯಂತ ಸುಲಭವಾಗಿ ಮತ್ತು ನಿಖರವಾಗಿ ಹೇಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಪಡೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಇರತಕ್ಕಂತಹ ಒಂದು ಗೂಗಲ್ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ ಅನಂತರ ನೀವೀಗ ಸರ್ಚ್ ಬಾರ್ಗೆ ಹೋಗಿ ನಾನು ಹೇಳಿದಂಥ ಅಕ್ಷರಗಳನ್ನು ಟೈಪ್ ಮಾಡಿ ಕೆ ಎ ಆರ್ ಸ್ಪೇಸ್ ರಿಸಲ್ಟ್ ಸ್ಪೇಸ್ ಎನ್ ಐ ಸಿ ಡಾಟ್ ಇನ್ ಎನ್ನುವ ಒಂದು ಅಕ್ಷರಗಳನ್ನು ಟೈಪ್ ಮಾಡಿದಾಗ ನಿಮಗೆ ಮೊದಲಿಗೆ ಒಂದು ವೆಬ್ ಮೊದಲಿಗೆ ಒಂದು ಲಿಂಕ್ ಓಪನ್ ಆಗುತ್ತೆ ಅಂದರೆ ನಿಮಗೀಗ ಮೊದಲನೇ ಸರ್ಚಿಂಗಲ್ಲಿ ಮೊದಲನೇ ಬಾರಿಗೆ ತೋರಿಸ್ ಮೊದಲಲ್ಲೇ ತೋರಿಸ್ತಾ ಇದೆ ನೋಡಿ ಕರ್ನಾಟಕ ರಿಸಲ್ಟ್ಸ್ ಡಾಟ್ ಎನ್ ಎ ಸಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ನ ಮೇಲೆ ನೀವೀಗ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಪ್ರೀ ಯುಝ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಇದು ಪಿ ಯು ಸಿ ರಿಸಲ್ಟ್ಸ್ ಟು ಬಿ ಅನೌನ್ಸ್ಡ್ ಆನ್ ಫೋರ್ಟೀನ್ತ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಒಂದು ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ನೀವು ನಿಮ್ಮ ಪಿ ಯು ಸಿ ರಿಸಲ್ಟನ್ನು ಪಡೆಯಬೋದು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಬೇಡಿ ಯಾವುದೇ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳನ್ನು ಸಹ ನೀವು ಯೂಸ್ ಮಾಡಬೇಡಿ ಈ ರೀತಿ ನಿಖರವಾದ ಮಾಹಿತಿಯನ್ನು ಅತ್ಯಂತ ಸುಲಭವಾಗಿ ಪಡೆಯಿರಿ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅನಿಸಿಕೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು